कर्नाटक के कोडागु डिस्ट्रिक्ट में 15 साल की मासूम लड़की का बेरहमी से गला काट कर कत्ल करने का वाकया पेश आया है। कोडागु डिस्ट्रिक्ट के सुपरिटेंडेंट ऑफ पुलिस के रामाराजन ने बताया, इस कत्ल के बाद 32 साल प्रकाश नामी आरोपी को गिरफ्तार किया गया है। 9 मई को कत्ल हुई लड़की का 10th क्लास का रिजल्ट आया था और उसी दिन बेरहमी से इस लड़की का कत्ल किया गया है। कोडागु SP रामाराजन ने मीडिया से बात कर कहा, 9 मई को कत्ल हुई लड़की का कत्ल करने वाले लड़के के साथ एंगेजमेंट किया जा रहा था, पर लड़की नाबालिग होने की वजह से वुमेन एंड चाइल्ड वेलफेयर डिपार्टमेंट के जरिए एंगेजमेंट को रोक कर लड़के और लड़की के घर वालों को मनाया गया कि लड़की के बालिग होने तक उसकी शादी ना की जाए। दोनों तरफ से घर वालों ने यह तय कर लिया था कि लड़की के बालिग होने तक शादी और एंगेजमेंट नहीं किया जाएगा, पर उसी दिन प्रकाश नामी 32 साल इस दरिंदे ने लड़की के घर में घुसकर माँ बाप के साथ हाथापाई की और तेजधार हथियारों से हमला करते हुए लड़की को घर से उठाकर दूर जंगल में लड़की का कत्ल कर इस दरिंदे ने लड़की का गला काट कर अपने साथ लेकर भाग गया था। पुलिस इन्वेस्टिगेशन के बाद डेड बॉडी तो मिली, पर आरोपी को गिरफ्तार कर पुलिस कटे हुए सर की तलाश कर रही है। ये वाकया इतना दर्दनाक है कि इस हादसे की खबर आग की तरह पूरे मुल्क में फैल गई है। दिस वीडियो प्रेजेंटेड बाय पीस इस्लामिक इंटरनेशनल स्कूल ब्रांच हगरगा रोड एंड मिसबाह नगर गुलबर्गा। स्टूडेंट्स गेटिंग एजुकेशन फॉर बोथ द वर्ल्ड्स बेस्ट एकेडमिक इंग्लिश एजुकेशन डिप्लोमा इन अरबिक 2024 एडमिशन स्टार्टेड कॉन्टैक्ट एंड विजिट स्कूल फॉर मोर डिटेल्स। ಸುಮಾರು 5.5 ಗಂಟೆಗೆ ಒಂದು 16 ವರ್ಷ ಹುಡುಗಿ ಮೀನಾ ಎಂಬುವರನ್ನು ಬ್ರೂಟಲ್ ಆಗಿ ಒಂದು ಪ್ರಕಾಶ್ ಎಂಬುವರು 32 ವರ್ಷ ವ್ಯಕ್ತಿಯೊಬ್ಬರು ಸೋಮಾರ್ಪೇಟೆ ಪೊಲೀಸ್ ಸ್ಟೇಷನ್ ವ್ಯಕ್ತಿಯಲ್ಲಿ ಬರುವ ಸೂರ್ಲಬಿ ಗ್ರಾಮದ ಹತ್ರ ಇರುವ ಒಂದು ಒಂಟಿ ಮನೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಕೊಲೆ ಪ್ರಕರಣದಲ್ಲಿ ಮೀನಾ ಎಂಬುವ 16 ವರ್ಷ ಹುಡುಗಿ SSLC ಓದಿದ್ದಾರೆ. ಈಗ ಈ ವರ್ಷ ಕಂಪ್ಲೀಟ್ ಮಾಡಿಬಿಟ್ಟು ರಿಸಲ್ಟ್ ರೀಸೆಂಟ್ ಆಗಿ ಬಂದಿದೆ. ರಿಸಲ್ಟ್ ಬಂದಾದ್ಮೇಲೆ ಮನೆಯವರೇನೋ ನಿಶ್ಚಯದಾರ್ಥ, ಈಗ ಯಾರು ಕೊಲೆ ಮಾಡಿದಾನೋ ಆ ವ್ಯಕ್ತಿಗೆ ಮದುವೆ ಮಾಡಿಕೊಡುವುದಕ್ಕೆ ನಿಶ್ಚಯದಾರ್ಥ ಮಾಡುವುದಕ್ಕೆ ಪ್ಲಾನ್ ಮಾಡಿ ನಿನ್ನೆ ನಿಶ್ಚಯದಾರ್ಥಕ್ಕೂ ಅರೇಂಜ್ಮೆಂಟ್ಸ್ ಆಗಿದೆ. ಆ ಸಂದರ್ಭದಲ್ಲಿ ಒಂದು ಚೈಲ್ಡ್ ಹೆಲ್ಪ್ ಲೈನ್ಗೆ ಕಾಲ್ ಬರ್ತದೆ. ಇಂತಹ ಒಂದು 16 ವರ್ಷ ಮಗುವಿಗೆ ಮದುವೆ ಮಾಡೋದಕ್ಕೆ ಪ್ರಯತ್ನ ನಡ್ತಾ ಇದೆ ಅಂದರೆ ಕಾಲ್ ಬಂದಾದ್ಮೇಲೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಹೋಗಿ ಕೌನ್ಸಿಲಿಂಗ್ ಎಲ್ಲ ಕೂಡ ಮಾಡಿದ್ದಾರೆ. ಮಾಡಿ ಎರಡು ಫ್ಯಾಮಿಲಿಯನ್ನು 18 ವರ್ಷ ಆದ್ಮೇಲೆ ನಾವು ಮದುವೆ ಮಾಡ್ಕೊಳ್ತೀವಿ, ಈಗ ಯಾವುದು ಮದುವೆ ಮಾಡಲ್ಲ ಅಂದ್ರೆ ಎಂದು ಹೇಳಿ ಬಂದಿರೋದು ಕೂಡ ಕಂಡು ಬಂದಿದೆ. ಅದಾದ್ಮೇಲೆ ಪ್ರಕಾಶ್ 32 ವರ್ಷ ಆ ವ್ಯಕ್ತಿ ಸುಮಾರು 5:30 ಆ ಹುಡುಗಿ ಮನೆಗೆ ನುಗ್ಗಿ ಅಲ್ಲಿಂದ ತಂದೆ ತಾಯಿಗೆ ಮನೆಯಲ್ಲಿ ಒದ್ದು ತಾಯಿಗೆ ಗಾಯವನ್ನು ಉಂಡು ಮಾಡಿ ಈ ಹುಡುಗಿಯನ್ನು ಕರ್ಕೊಂಡು ಬಂದು ಒಂದು 150 ಮೀಟರ್ ಮನೆಯಲ್ಲಿಂದ 150 ಮೀಟರ್ ಕರ್ಕೊಂಡು ಬಂದು ಮರೆ ಕಡೆಯ ಒಂದು ಮಚ್ಚಿನಲ್ಲಿ ಈ ಹುಡುಗಿಯನ್ನು ತಲೆಯನ್ನು ಕೊಯ್ದಿದ್ದಾನೆ. ಕೊಯ್ದು ಮತ್ತು ತಲೆಯನ್ನು ಕೂಡ ತಗೊಂಡು ಹೋಗಿದ್ದಾನೆ. ಒಂದು ಬ್ರೂಟಲ್ ಮರ್ಡರ್, ಇಂಥ ಒಂದು ಬ್ರೂಟಲ್ ಮರ್ಡರ್ ಆಗಿದೆ. ಆದ ತಕ್ಷಣ ನಾವು ಮತ್ತು ನಮ್ಮ ಆಫೀಸರ್ಸ್ ಪರ್ಸನಲಿ ನಾನು ಕೂಡ ನಿನ್ನೆ ವಿಸಿಟ್ ಮಾಡಿ ಇಮಿಡಿಯೇಟ್ಲಿ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೀವಿ. ಇದು ಒಂದು ಕಂಪ್ಲೀಟ್ ಇಂಟೀರಿಯರ್ ಪ್ಲೇಸ್ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ಕೂಡ ಬೇಗ ಬೇಗ ನಾವು ಮಾಡಬೇಕಾಯಿತು, ಮಾಡಿದ್ದೀವಿ. ಅದು ಜೊತೆಗೆ ಅವರು ಅದರ್ ಸೇಫ್ಟಿ ಮೆಷರ್ಸ್ ಮತ್ತು ಅಕ್ಯೂಸರನ್ನು ಹುಡುಕೋದಕ್ಕೆ ಪ್ರಯತ್ನ ಕೂಡ ನಡ್ತಾ ಇದೆ. ಈಗ ನಿನ್ನೆ ಅವರ ಜೊತೆ ಯಾರು ಹೋಗಿದ್ದಾರೆ, ಯಾವ ಗಾಡಿಯಲ್ಲಿ ಹೋಗಿದ್ದಾರೆ ಅದ್ರ ಬಗ್ಗೆ ಕೂಡ ವಿಚಾರಣೆ ನಡ್ತಾ ಇದೆ. ಆ ಅಕ್ಯೂಸರ್ ಜೊತೆಗೆ ಹೋಗಿರುವ ಒಂದು ವ್ಯಕ್ತಿ ಮತ್ತು ಅದು ಗಾಡಿ ಕೂಡ ಅದು ಪತ್ತೆ ಮಾಡಬೇಕಾಗ್ತದೆ, ಮತ್ತು ಅಕ್ಯೂಸರನ್ನು ಕೂಡ ನನ್ನ ಪತ್ತೆ ಮಾಡಬೇಕಾಗಿರ್ತದೆ. ಈಗ ಫ್ಯಾಮಿಲಿ ಮೆಂಬರ್ಸ್ ಡೆತ್ ಆಗಿರುವ ಹುಡುಗಿನ ತಂದೆ ಮತ್ತು ತಾಯಿಗೆ ಕೂಡ ಸ್ವಲ್ಪ ನೋವು ಉಂಟಾಗಿರ್ತದೆ, ತಾಯಿಗೆ ಮತ್ತು ಗಾಯ ಉಂಟಾಗಿರ್ತದೆ. ಅದ್ರ ಬಗ್ಗೆ ನಮ್ಮ CEO ಇನ್ಚಾರ್ಜ್ DC ಆಗಿರುವ ವರ್ಣಿತ್ ನೇಗಿ ಅವರ ಜೊತೆ ಮಾತಾಡಿದ್ದಾರೆ. ಮಾತಾಡಿಬಿಟ್ಟು ಮತ್ತು ಮೈಸೂರು KRS ಹಾಸ್ಪಿಟಲ್ಗೆ ಇಲ್ಲಿಂದ ಮುಂದಿನ ಚಿಕಿತ್ಸೆಗಾಗಿ ಅಲ್ಲಿ ಕಳಿಸುವುದಕ್ಕೆ ಅದಕ್ಕೂ ಮಾತನಾಡಿದ್ದೀವಿ. ಈಗ ನಮ್ಮ ಪೊಲೀಸರು ಕೂಡ ಜೊತೆಗೆ ಸೇಫ್ಟಿ ಮೆಷರ್ಗಾಗಿ ಅವರ ತಂದೆ ತಾಯಿ ಇರುವ ಜಾಗ ಮತ್ತು ಹಾಸ್ಪಿಟಲ್ ಪ್ರಿಮೈಸಸ್ ಅಲ್ಲಿ ಆರ್ಮ್ಡ್ ಗಾರ್ಡ್ ಹಾಕಿದ್ದೀವಿ, ಮತ್ತು ಮನೆ ಕಡೆ ಕೂಡ ಅಲ್ಲಿ ಸೂರ್ಲಬಿ ಮನೆ ಅಮ್ಮಿಯಲ್ಲ ಸೂರ್ಲಬಿ ಕಡೆ ಕೂಡ ಆರ್ಮ್ಡ್ ಗಾರ್ಡ್ ಹಾಕಿದ್ವಿ. ಅಡಿಷನಲ್ ಫೋರ್ಸ್ ಇಂಥ ಒಂದು ವ್ಯಕ್ತಿ ಒಂದು ಗ್ರೂರ ಕೊಲೆ ಮಾಡಿರೋ ವ್ಯಕ್ತಿಯನ್ನು ಸ್ವಲ್ಪ ಸೇಫ್ ಆಗಿ ಉಳಿದ ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ಏನೋ ಸಮಸ್ಯೆ ಆಗಬಾರದು ಅಂದ್ರೆ ಒಂದು ಉದ್ದೇಶದಿಂದ ಆರ್ಮ್ಡ್ ಫೋರ್ಸ್ಲಿಂದ ಒಂದು 8-10 ಜನವನ್ನು ಕೂಡ ನಾವು ಅಡಿಷನಲ್ ಆಗಿ ಆರ್ಮ್ಡ್ ಫೋರ್ಸನ್ನು ಕೂಡ ಕಳಿಸ್ತಾ ಇದ್ವಿ. ಅಲ್ಲಿ ಸುತ್ತಮುತ್ತ ಜನರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕಂದ ಉದ್ದೇಶದಿಂದ ಇದರಲ್ಲಿ ಇಂಥ ಒಂದು ಗ್ರೂರ ಒಂದು ಕೊಲೆ ಆಗಿರುವುದು ಒಂದು ಸಮುದಾಯಕ್ಕೆ ಸೆಂಡಿಂಗ್ ಎ ರಾಂಗ್ ಮೆಸೇಜ್. ಸೊ ಇದು ಖಂಡಿತವಾಗಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೀವಿ. ಇದು ಕೊಲೆ ಪ್ರಕರಣ ದಾಖಲು ಮಾಡಿದ್ರು ಮಾತ್ರ ಅಲ್ಲ, ಇದು 100% ನಾವು ಈ ಕೇಸನ್ನು ನಾವು ಕನ್ವಿಕ್ಷನ್ ಮಾಡುವುದಕ್ಕೆ ಮಾಡ್ತೀವಿ. ಲೀಗಲ್ ಆಗಿ
ಉತ್ತಮವಾಗಿ ಒಳ್ಳೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇಟ್ಕೊಂಡು ಈ ಕೇಸಲ್ಲಿ 100% ನಾವು ಕನ್ವಿಕ್ಷನ್ನ ತಗೊಂಡು ಒಂದು ಸಮಾಜಕ್ಕೆ ವಿ ವಾಂಟ್ ಟು ಸೆಂಡ್ ಅ ಸ್ಟ್ರಾಂಗ್ ಮೆಸೇಜ್. ಇಂಥ ಒಂದು ಕೊಲೆ ಮಾಡಿ ವ್ಯಕ್ತಿಯು ಸಮುದಾಯದಲ್ಲಿ ಖಂಡಿತವಾಗಿ ಬದುಕೋದಕ್ಕೆ ಅವಕಾಶ ಇರಲ್ಲ, ಜೈಲಲ್ಲಿಯೇ ಅವರು ಇರಬೇಕಂದ್ರೆ ಒಂದು ಮೆಸೇಜ್ ಅನ್ನು ನಾವು ಖಂಡಿತವಾಗಿ ಕಳಿಸ್ತೀವಿ. ಸೊ ಆ ಕಾರಣ ಈಗ ಫ್ಯಾಮಿಲಿ ಮೆಂಬರ್ಸ್ ಏನು ಕಾರಣ ಗೊತ್ತಿಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ. ಡೆತ್ ಆಗಿರುವ ಹುಡುಗಿಯ ಫ್ಯಾಮಿಲಿಯವರು ಯಾಕೆ ಇವನು ಹಿಂಗೆ ಬಿಹೇವ್ ಮಾಡಿದಾನಂದ್ರೆ ನಮಗೆ ಗೊತ್ತಾಗಿಲ್ಲ ಅಂದ್ರೆ ಹೇಳಿದ್ದಾರೆ. ಸೊ ಅಕ್ಯೂಸ್ಡ್ ಸಿಕ್ಕಿ ಆದ್ಮೇಲೆ ಯಾಕೆ ಇವನು ಹಿಂಗೆ ಫ್ಯಾಮಿಲಿ ಎರಡು ಫ್ಯಾಮಿಲಿ ಒಪ್ಪಿ ಆದ್ಮೇಲೆ ಕೂಡ ಯಾಕೆ ಇವನು ಕೊಲೆ ಮಾಡಿದಾನಂದ್ರೆ ಅವನೇ ಹೇಳಬೇಕು. ಈಗ ಅಕ್ಯೂಸ್ಡೇ ಹೇಳಬೇಕಾಗುತ್ತದೆ ನಮಗೆ. ಫಸ್ಟ್ ನಾವು ಪಂಚನಾಮ ಇದೆಲ್ಲ ಮಾಡಬೇಕಾಗುತ್ತೆ, ಮಾಡಿ ಮುಗಿದಾದ್ಮೇಲೆ ಶವ ಪರೀಕ್ಷೆ ಇನ್ನೊಂದು ಸ್ವಲ್ಪ ಟೈಮಲ್ಲಿ ಆಗ್ತದೆ. ಇಲ್ಲ ರೆಗ್ಯುಲರ್ ಇರುವುದಲ್ಲಿ ಲೈಕ್ ವಿತೌಟ್ ತಲೆ ಮಾಡ್ತದೆ, ತಲೆ ಬಂದಾದ್ಮೇಲೆ ಅದು ಮುಂದೆ ತನಿಖೆ ಮಾಡ್ತೀವಿ. ಯಾರು ಇಲ್ಲ ಅದು ಅದು 100% ಅದಕ್ಕೆ ಎಲ್ಲದಕ್ಕೂ ಅವಕಾಶ ಕೊಡ್ತೀವಿ. ಯಾರು ತಂದೆ ತಾಯಿ ಬರಬೇಕಂದ್ರೆ ಈಗ ಮೆಡಿಕಲ್ ಅಟೆನ್ಷನ್ ಬೇಕಾಗತ್ತಂದ್ರೆ ಅವರು ಹಾಸ್ಪಿಟಲ್ ಕಳಿಸಬೇಕಾಗಿರೋದು ಬೇಕಾಗುತ್ತದೆ. ಸ್ವಲ್ಪ ವೈನ್ಸ್ ಕಟ್ ಆಗಿದೆ ಅಂದ್ರೆ ಹೇಳಿದ್ದಾರೆ, ಅದಕ್ಕೆ ನಾವು ಮೈಸೂರಿಗೆ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಉಳಿದವರು ಯಾರು ಬರ್ತಾರಂದ್ರೆ ಎಷ್ಟು ಜನ ಬರ್ತಾರಂದ್ರೆ ಅವ್ರಿಗೆ ನಾವು ಸೇಫ್ಟಿ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಡ್ತೀವಿ. ಸೊ 302 ಕೊಲೆ ಮಾಡಿರೋದಕ್ಕೆ 307 ಮಾಡಿದೀವಿ, ಮತ್ತು ಚಿಕ್ಕ ಮಗು ಆಗಿರೋದ್ರಿಂದ ಪೋಕ್ಸೋ 8 and 12 ಕೂಡ ಹಾಕಿದೀವಿ. ಸೊ ಅದ್ರ ಬಗ್ಗೆ ಮಾತಾಡಬೇಕು, ಈಗ ಮಾತಾಡಬೇಕು. ಸೊ ಅದು ಸಿಗ್ತದೆ. ಸೊ ಸುಮಾರು ಘಟನೆ ಸುಮಾರು 5:30 ಆಗಿದೆ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ, ಘಟನೆ ಸುಮಾರು 5:30 ಇಲ್ಲ ಅಂದ್ರೆ ಒಂದು 10 minutes ಅಲ್ಲಿ ಆಗಿರೋದಾಗಿ ಹೇಳ್ತಾ ಇದ್ದಾರೆ. ಸೊ ಅವನು ಸ್ವಲ್ಪ ವೆಲ್ ಬಿಲ್ಟ್ ಇದ್ದಾನೆ, ಮನೆಯಲ್ಲಿ 3 ಜನ ಮಾತ್ರ ಇದ್ದರು, ಡೆತ್ ಆಗಿರುವ ಹುಡುಗಿ ಮತ್ತು ತಂದೆ ತಾಯಿ. ತಂದೆ ತಾಯಿ ಸ್ವಲ್ಪ ವಯಸ್ಸಾಗಿರೋರು. ಸೊ ತಂದೆಯನ್ನು ಫಸ್ಟು ಕಾಲಲ್ಲಿ ಒದ್ದು ಮನೆಯಲ್ಲಿ ಒದ್ದಾದ್ಮೇಲೆ ಅವ್ರಿಗೆ ನಡ್ಕೊಂಡು ಬರೋಕ್ಕಾಗಿಲ್ಲ. ಸೊ ತಾಯಿ ಹುಡುಗಿ ಕಿರ್ಸಾಡೋದು ನೋಡ್ಕೊಂಡು ಬಂದಾದ್ಮೇಲೆ ತಾಯಿಗೆ ಒಂದು ಮಚ್ಚಿನಲ್ಲಿ ಹೊಡೆದಿದ್ದಾನೆ, ಅದರಲ್ಲಿ ಅವ್ರಿಗೂ ಸ್ವಲ್ಪ ಗಂಭೀರವಾದ ಗಾಯ ಆಗಿದೆ. ಸೊ ಮುಂದೆ ಅದಾದ್ಮೇಲೆ ಅವನಿಗೆ ಒಂದು ಹುಡುಗಿ ಮಾತ್ರ ಇರೋದರಿಂದ ತುಂಬ ಈಸಿಯ ಒಂದು ಇಂಥ ಒಂದು ಬ್ರೂಟಲ್ ಮರ್ಡರ್ ಮಾಡಿದ್ದಾನೆ. ಹಿಂದೆ ನಮಗೂ ಗೊತ್ತಾಗಿ ಇದು ಬರೀ ಯಾವುದು ಕ್ರಿಮಿನಲ್ ಹಿಸ್ಟ್ರಿ, ಯಾವುದೋ ಅವನ ಬಗ್ಗೆ ಕ್ರಿಮಿನಲ್ ಹಿಸ್ಟ್ರಿ ಇಲ್ಲ. ಸೊ ಅದ್ರ ಬಗ್ಗೆ ಮುಂದೆ ತನಿಖೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಬೇರೆ ಯಾವುದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಯಾವುದು ಇದ್ದಾನ ಅಂದ್ರೆ ಎಂಬುದ್ರ ಬಗ್ಗೆ ನಮಗೆ ಗೊತ್ತಾಗ್ತದೆ. This video presented by Peace Islamic International School Branch, Hagraga Road and Misbah Nagar, Gulbarga. Students getting education for both the worlds. Best academic English education. Diploma in Arabic. 2024 admission started. Contact and visit school for more details.